ಸ್ನೇಹಿತರೆ, ಗೃಹಲಕ್ಷ್ಮಿ ಅಮೌಂಟ್ ಯಾಕೆ ಬಂದಿಲ್ಲ? ಇದಕ್ಕೆ ನಿಖರವಾದ ಕಾರಣ ಏನು? ಮನೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಂದು ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಇದನ್ನು ನೀವು ಗಮನಿಸಲೇಬೇಕು. ಇದನ್ನು ನೋಡೋಣ ಬನ್ನಿ. ಇಲ್ಲಿ ಮೇಜರ್ ಆಗಿ ಸಾಕಷ್ಟು ಜನಕ್ಕೆ ಅಮೌಂಟ್ ಇನ್ನೂ ಕೂಡ ಬರಬೇಕಾಗುತ್ತೆ. ಇದಕ್ಕೆ ನಿಖರವಾದ ಕಾರಣ ಬಂದ್ಬಿಟ್ಟು ಮೇಜರ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವ ಪ್ರಕಾರ ಒಂದು ಬ್ಯಾಂಕ್ ಅಕೌಂಟ್ ಪ್ರಾರಂಭ ಇದೆ. ಇನ್ನು ಕೆಲವರದ್ದು ಮಹಿಳೆಯರೇ ಅದನ್ನು ಎಡ್ ಆಗಿಲ್ಲ, ರೇಷನ್ ಕಾರ್ಡಲ್ಲಿ ಮಹಿಳೆಯರೇ ಎಡ್ ಆಗಿಲ್ಲ. ಇನ್ನು ಕೆಲವರದ್ದು NCPI ಮ್ಯಾಪಿಂಗ್ ಆಗಿದೆ. ಅದರ ನಂತರ ಮತ್ತೊಂದು ಬಂದ್ಬಿಟ್ಟು ಬ್ಯಾಂಕಲ್ಲಿ ಪ್ರೊಸೆಸಿಂಗ್ ಇದೆ, ಸಾಕಷ್ಟು ಸ್ವಲ್ಪ ಸಮಯ ಬೇಕಾಗುತ್ತೆ ಬ್ಯಾಂಕ್ಗೆ ಹಣವನ್ನು ವರ್ಗಾವಣೆ ಮಾಡಲು ಅಂತ ಒಂದು 4 ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸಿದ್ದರಾಮಯ್ಯ ಅವರು ಕೂಡ ಡಿಸ್ಕಷನ್ ಕೂಡ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ನಿಮಗೆ ಈ ವೀಕ್ ಒಳಗೆ ನಾವು ನೇರವಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಎಷ್ಟು ನಿಜ ಸತ್ಯ, ಎಷ್ಟು ಬೇಗ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ಮೇಜರಾಗಿ ಪ್ರಾಬ್ಲಮ್ ಒಂದು ಬಂದ್ಬಿಟ್ಟು ಕೆಲವರದ್ದು ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿಲ್ಲ, ಪೆಂಡಿಂಗ್ ಇದೆ. ಅದನ್ನು ಕೂಡ ನೀವು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಏನಾರ ಸಮಸ್ಯೆ ಆಗಿದೆ, ಇಶ್ಯೂ ಇದೆ, ಪೆಂಡಿಂಗ್ ಇದೆಯೇ, ಆಕ್ಟಿವೇಟ್ ಆಗಿದೆಯೇ ಇಲ್ವ ಅನ್ನೋದನ್ನ ಕ್ಲಾರಿಫೈನ ಮಾಡ್ಕೋಬೇಕಾಗುತ್ತೆ. ನಂತರ ಎರಡನೇ ಬಂದ್ಬಿಟ್ಟು ನಿಮ್ಮ ಮನೆ ಯಜಮಾನಿ ಎಡ್ ಇದ್ದಾರೆ ಅಂತ ಅದನ್ನು ಕೂಡ ನೀವು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮದು NCPI ಮ್ಯಾಪಿಂಗ್ ಆಗಿದೆಯಾ, ಯಾವ ರೀತಿ ನಿಮ್ಮದು NCPI ಮ್ಯಾಪಿಂಗ್ ಆಗಿದೆಯಾ ಅಂತ ಚೆಕ್ ಔಟ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, ನೋಡ್ಬೋದು. ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ರೀತಿ ನಿಮಗೆ ಶೋ ಮಾಡುತ್ತೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ, ಯಾವ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದನ್ನು ಡೀಟೇಲಾಗಿ ನಿಮಗೆ ಶೋ ಮಾಡುತ್ತೆ. ಅದನ್ನು ನೀವು ಗಮನಿಸ್ಬೋದು. ನಂತರ ಬ್ಯಾಂಕ್ ಪ್ರೊಸೆಸಿಂಗ್ ಇದೆ ಅಂದರೆ ಬ್ಯಾಂಕು ಒಂದೇ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬ್ಯಾಂಕ್ಗೆ ಲಿಮಿಟೇಷನ್ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಮಸ್ಯೆ ಎದುರಾಗಿದೆ. ಕೆಲವೊಂದು ಬ್ಯಾಂಕ್ಗಳಲ್ಲಿ ಇಂತಿಷ್ಟು ಸಮಯದಲ್ಲಿ ಇಂತಿಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ ಹಣ ವರ್ಗಾವಣೆ ಮಾಡಬೇಕು ಅಂತ ಟೈಮ್ ಇರುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ.